ಮಾಜಿ ಸಚಿವ ರೇವಣ್ಣಗೆ ಇವತ್ತು ನಿರ್ಣಾಯಕವಾದಂತಹ ದಿನ. ರೇವಣ್ಣಗೆ ಜೈಲ್ ಫಿಕ್ಸ್ ಆಗುತ್ತಾ ಅಥವಾ ಬೇಲ್ ಸಿಗುತ್ತಾ, ಈ ಪ್ರಶ್ನೆಗೆ ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗಲಿದೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಇವತ್ತು ನಿರ್ಣಾಯಕ ದಿನ. ಕೋರ್ಟ್ನಲ್ಲಿ ಒಂದೂವರೆ ಗಂಟೆ ವಾದ ಪ್ರತಿವಾದ ಆಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ. ಎಸ್ಐಟಿ ಪರ ಎಸ್ಪಿಪಿ ಜಾಯ್ನಾ ಕೊಠಾರ್ ವಾದ ಮಂಡನೆ. ಇನ್ನು ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಜಾಮೀನು ಸಿಗುವ ವಿಶ್ವಾಸದಲ್ಲಿ ಮಾಜಿ ಸಚಿವ ರೇವಣ್ಣ ಇದ್ದಾರೆ. ರೇವಣ್ಣಗೆ ಈಗ ಟೆನ್ಷನ್ ಶುರುವಾಗಿರುವಂಥದ್ದು. ಬೇಲ್ ಸಿಗತ್ತಾ ಸಿಗಲ್ವಾ ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗತ್ತೆ. ಕಳೆದ 5 ದಿನಗಳಿಂದಲೂ ಎಚ್ ಡಿ ರೇವಣ್ಣ ಜೈಲ್ನಲ್ಲಿದ್ದಾರೆ. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. 12:15 ಆರಂಭಗೊಂಡಂತಹ ವಿಚಾರಣೆ ಈಗ ಮತ್ತೆ ಆರಂಭ ಆಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಶುರುವಾಗುತ್ತೆ. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ, ವಿಶ್ವಾಸದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಇದ್ದಾರೆ. ಅವರ ಪರ ವಕೀಲ ಸಿ ವಿ ನಾಗೇಶ್ ಅವರು ವಾದ ಮಂಡಿಸಿದ್ದಾರೆ. ರೇವಣ್ಣಗೆ ಜಾಮೀನು ಸಿಗತ್ತಾ ಜೈಲೇ ಗತಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ ವಾದ ಮಂಡಿಸಿದ್ರು. 4 ದಿನವಾದರೂ ಸಂತ್ರಸ್ತೆಯ ಮಗ ಯಾಕೆ ದೂರು ಕೊಡಲಿಲ್ಲ ಅಂತ ವಾದ ಮಂಡನೆಯನ್ನ ಮಾಡಿದ್ದಾರೆ ಸಿ ವಿ ನಾಗೇಶ್. ಸಂತ್ರಸ್ತೆ ಕರೆದೊಯ್ದ ವ್ಯಕ್ತಿ ರೇವಣ್ಣ ಪತ್ನಿಯ ಸಂಬಂಧಿ. ಆ ಸಂತ್ರಸ್ತೆ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕಿಡ್ನ್ಯಾಪ್ ಒತ್ತೆಯಾಳಾಗಿ ಇರಿಸಿಕೊಳ್ಳುವ ಉದ್ದೇಶ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಸಿ ವಿ ನಾಗೇಶ್. ಮಾಜಿ ಸಚಿವ ರೇವಣ್ಣ ಪರವಾಗಿ ವಾದ ಮಂಡಿಸಿರುವಂತಹ ನಾಗೇಶ್ ಹಲವಾರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಇವತ್ತವರಿಗೆ ಬೇಲ್ ಸಿಗತ್ತಾ ಸಿಗಲ್ವಾ ಅನ್ನುವಂತಹ ಪ್ರಶ್ನೆ. 4 ದಿನ ಆದರೂ ಕೂಡ ಸಂತ್ರಸ್ತೆಯ ಮಗ ದೂರನ್ನ ಕೊಡಲಿಲ್ಲ ಯಾಕೆ? ಸಂತ್ರಸ್ತೆ ಕರೆದೊಯ್ದಂತಹ ವ್ಯಕ್ತಿ ಏನಿದ್ದಾರೆ, ರೇವಣ್ಣ ಪತ್ನಿಯ ಸಂಬಂಧಿ. ಆ ಸಂತ್ರಸ್ತೆ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕಿಡ್ನ್ಯಾಪ್ ಒತ್ತೆಯಾಳಾಗಿ ಇರಿಸಿಕೊಳ್ಳುವಂತಹ ಉದ್ದೇಶ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಸಿ ವಿ ನಾಗೇಶ್. ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾರೆ ಅನ್ನೋದು ಬೇರೆ ವಿಚಾರ. ಹೇಳಿ ಕಳುಹಿಸಿದ್ದಕ್ಕೆ ಮಹಿಳೆ ಹೋಗಿದ್ದಾಳೆ. ಕಿಡ್ನ್ಯಾಪ್ ಹೇಗಾಗತ್ತೆ? ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ ಅವರು ಈಗಾಗಲೇ ವಾದ ಮಂಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ರೇವಣ್ಣ ಅರೆಸ್ಟ್ ಆದ ದಿನವೇ ಮಹಿಳೆ ಪತ್ತೆಯಾಗಿದ್ದಾಳೆ. ಹುಣಸೂರು ಠಾಣೆ ವ್ಯಾಪ್ತಿಯಲ್ಲಿ ಸಂತ್ರಸ್ತ ಮಹಿಳೆ ಪತ್ತೆಯಾಗಿದ್ದಾಳೆ. ಪೊಲೀಸರ ಮುಂದೆ ಪ್ರಜ್ವಲ್ ವಿರುದ್ಧ ಮಾತ್ರ ಆಕೆ ಆರೋಪ ಮಾಡಿದ್ದಾಳೆ, ರೇವಣ್ಣ ವಿರುದ್ಧ ಯಾವುದೇ ಆರೋಪ ಮಾಡಿಲ್ಲ. ರೇವಣ್ಣನ ಮೇಲೆ ಸಂತ್ರಸ್ತೆ ಆರೋಪನೇ ಮಾಡಿಲ್ಲ. ಸಿಆರ್ಪಿಸಿ ಹೇಳಿಕೆಯಲ್ಲಿ ರೇವಣ್ಣ ಮೇಲೆ ಯಾವುದೇ ಆರೋಪ ಮಾಡಿಲ್ಲ, ಕೇವಲ ಪ್ರಜ್ವಲ್ ಮೇಲೆ ರೇಪ್ ಆರೋಪ ಮಾಡಿದ್ದಾಳೆ ಅಂತ ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ ಅವರು ವಾದ ಮಂಡಿಸಿದ್ದಾರೆ. 12:15 ಆರಂಭಗೊಂಡಂತಹ ಅರ್ಜಿ ವಿಚಾರಣೆ, ಆ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ ಅವರು ವಾದ ಮಂಡಿಸಿ ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.